ಸಂಘದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕ್ವಾರಂಟೈನ್ ಕೇಂದ್ರ ಅವ್ಯವಸ್ಥೆ ನೋಡಿ ಸುರಪುರು ತಾಲೂಕಿನ ಮದನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತೆರೆಯಲಾದ ಕ್ವಾರಂಟೈನ್ ಕೇಂದ್ರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಅವ್ಯವಸ್ಥೆ ಅಗಾರವಾಗಿದೆ ಕುಡಿಯಲು ನೀರಿನ ತೊಂದರೆ ಮಹಿಳೆಯರು ಸೇರಿ ಎಲ್ಲರೂ ಬಯಲಲ್ಲೇ ಶೌಚಾಲಯ ಸ್ನಾನವೂ ಕೂಡ ಹೊರಗಡೆ ಮಾಡುವ ಮೂಲಕ ಕ್ವಾರಂಟೈನ್ ಕೇಂದ್ರ ಅವ್ಯವಸ್ಥೆ ನಿಜದರ್ಶನವಾಗುತ್ತಿದೆ ಮಹಾರಾಷ್ಟ್ರದಿಂದ ವಲಸೆ ಹೋಗಿ ಬಂದಿರುವ ಕ್ವಾರಂಟೈನ್ ಅಲ್ಲಿದ್ದು ಹಗಲು ಹೊತ್ತು ಬೀಂದಾಸಾಗಿ ಹೊರಗಡೆ ಓಡಾಡಿಕೊಂಡಿದ್ದಾರೆ ಇದನ್ನು ಪ್ರಶ್ನಿಸಿದವರ ಮೇಲೆಯೇ ಹಲ್ಲೆಗೆ ಮುಂದಾಗುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ರಾತ್ರಿಯಾದರೆ ಯಾರು ಒಳಗಡೆ ಇರದೆ ಬಯಲಲ್ಲಿ ಮಲಗುವ ಮೂರು ದಿಗ್ಬಂಧನ ಕೇಂದ್ರದ ನಿಯಮಗಳನ್ನು ಗಾಳಿಗೆ ತೂರಲಾಗುತ್ತಿದೆ ಎಂದು ಜನರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಗಾಡಿ ಕ್ವಾರಂಟೈನ್ ಕೇಂದ್ರದಿಂದ ಎಸ್ಕೇಪ್ ಆಗಲು ಕಾರ್ಮಿಕನ ಯತ್ನ ಹಿಡಿಯಲು ಹೋದ ಪೊಲೀಸರ ಮೇಲೆ ಕಾರ್ಮಿಕ ಮತ್ತು ಆತನ ಕುಟುಂಬಸ್ಥರಿಂದ ಹಲ್ಲೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಪರತ್ ನಾಯಕ್ ತಾಂಡ ಕ್ವಾರಂಟೈನ್ ಕೇಂದ್ರ ಕೊಡಕಲ್ ಠಾಣೆಯ ಎಎಸ್ಐ ಭೀಮಶಂಕರ್ ಮೇಲೆ ಹಲ್ಲೆ ಕ್ವಾರಂಟೈನ್ ಕೇಂದ್ರದಲ್ಲಿ ಇರಲು ಆಗಲ್ಲ ಮನೆಗೆ ಹೋಗ್ತೀನಿ ಅಂತ ಓಡಿ ಹೋಗ್ತಾ ಇದ್ದ ಕಾರ್ಮಿಕ ಮಹಾರಾಷ್ಟ್ರದಿಂದ ಬಂದಿರುವ ಕಾರ್ಮಿಕನನ್ನು ಪರತ್ ನಾಯಕ್ ತಾಂಡ ಕ್ವಾರಂಟೈನ್ ಕೇಂದ್ರದಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು ಕಲ್ಲಿನಿಂದ ಎಎಸ್ಐ ಕಣ್ಣಿಗೆ ಹೊಡೆದ ಕಾರ್ಮಿಕ ಕಾರ್ಮಿಕನನ್ನು ಹಿಡಿಯಲು ಸಹಾಯಕ್ಕೆ ಬಂದ ವ್ಯಕ್ತಿಯ ಭುಜಕ್ಕೂ ಕಚ್ಚಿದ ಕಾರ್ಮಿಕ ಎಎಸ್ಐ ಭೀಮಶಂಕರ್ಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಕಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗುತ್ತಿದೆ